ಶಾಲು ಮತ್ತು ಅನಿಕೇತ್ ಅವರ ತಂದೆ ತಾಯಿ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪುತ್ತಾರೆ. ಅವರ ಅಜ್ಜಿ ತಾತ ಅವರನ್ನು ಹಳ್ಳಿಗೆ ಕರೆತರುತ್ತಾರೆ. ಅಲ್ಲಿಯೇ ಅವರನ್ನು ಓದಲು ಶಾಲೆಗೆ ಸೇರಿಸುತ್ತಾರೆ. ಶಾಲೆಗೆ ಹೋಗಿ ಬರುವ ದಾರಿಯಲ್ಲಿ ಒಂದು ಕೊಳಕಾದ ಕೊಳವಿತ್ತು. ಅಷ್ಟು ಕೊಳಕಾದ ಆ ಕೊಳದಲ್ಲಿ ಒಂದು ಸುಂದರವಾದ ಕಮಲದ ಹೂವು ಅರಳುತ್ತಿತ್ತು. ಶಾಲು ಮತ್ತು ಅನಿಕೇತರ ಜೊತೆ ಓದುತ್ತಿದ್ದ ಒಬ್ಬ ಹುಡುಗ ಮುನ್ನ ಎಂಬುವನು ಈ ಕೊಳದ ಕೆಳಗೆ ಪಾತಾಳ ಲೋಕವಿದೆ ಎಂದು ಹೇಳುತ್ತಿದ್ದ. ಪಾತಾಳ ಲೋಕನ? ಹೌದು, ಪಾತಾಳ ಲೋಕ. ಅಲ್ಲಿ ತುಂಬಾ ಭೂತಗಳು ಮತ್ತು ರಾಕ್ಷಸರು ಇರ್ತಾರೆ. ತುಂಬಾ ವರ್ಷಗಳ ಮುಂಚೆ ನಮ್ಮ ಕ್ಲಾಸ್ನಲ್ಲೇ ಒಂದು ಹುಡುಗ ಆ ಕೆಸರಿನ ಕೆರೆಯಲ್ಲಿ ಕಮಲ್ ದೂತರಕ್ಕೆ ಹೋಗಿದ್ದ. ಪಾತಾಳ ಲೋಕದ ಒಬ್ಬ ಭೂತಕನ್ಯೆ ಅವನ್ನ ಹಿಡ್ಕೊಂಡು ಒಳಗೆ ಹೇಳ್ಕೊಂಡು ಸಾಯಿಸ್ಬಿಟ್ಟಿದ್ಲು. ನಮ್ಮೂರಲ್ಲಿ ಡಜನ್ ಕಿಂತ ಜಾಸ್ತಿ ಜನ ಕಾಣೆಯಾಗಿದ್ದಾರೆ. ಶಾಲು ಮತ್ತು ಅನಿಕೇತ್ ಅವರ ಅಜ್ಜಿ ಹತ್ತಿರ ಕೇಳುತ್ತಾರೆ. ಅಜ್ಜಿ, ಊರಿನ ಕೆಸರಿನ ಕೆರೆಯಲ್ಲಿ ನಿಜವಾಗ್ಲೂ ಯಾರಾದ್ರೂ ಭೂತಕನ್ಯ ಇದ್ದಾರಾ? ಭೂತದ ಬಗ್ಗೆ ನನಗೇನು ಗೊತ್ತಿಲ್ಲ ಮಗನೇ, ಆದ್ರೆ ಆ ಕೊಳಕಾದ ಕೊಳ ತುಂಬಾ ಆಳ ಇದೆ ಅಂತ ಕೇಳಿದೀನಿ. ಆದ್ರೆ ಇಲ್ಲಿವರೆಗೆ ಅದೆಷ್ಟ ಆಳ ಇದೆ ಅಂತ ಯಾರಿಂದನೂ ಕಂಡಿಡಿಯಕ್ಕಾಗಿಲ್ಲ. ನೀವ ಅಪ್ಪಿ ತಪ್ಪಿನೂ ಯಾವ್ದೇ ಕಾರಣಕ್ಕೂ ಆ ಕೊಳದತ್ರ ಹೋಗ್ಬೇಡಿ. ಒಂದು ದಿನ ಶಾಲು ಮತ್ತೆ ಅನಿಕೇತ್ ಸ್ಕೂಲಿಂದ ವಾಪಸ್ ಬರುವಾಗ ಯಾವ್ದೋ ಸಣ್ಣ ವಿಚಾರಕ್ಕೆ ಇಬ್ರು ಜಗಳ ಆಡೋದಕ್ಕೆ ಶುರು ಮಾಡಿದ್ರು. ನೀನ್ ನನ್ ಪೆನ್ನ ನಿನ್ ಗೆಳತಿಗೆ ಯಾಕೆ ಕೊಟ್ಬಿಟ್ಟೆ? ನನಗ್ ನನ್ ಪೆನ್ ವಾಪಸ್ ಬೇಕು. ನಾಳೆ ಇಸ್ಕೋ. ಅನಿಕೇತ್ ಶಾಲು ಬ್ಯಾಗಿಂದ ಪೆನ್ ಅನ್ನ ತಗೋತಾನೆ. ಇದು ನನ್ ಪೆನ್ನು, ನನ್ ಫ್ರೆಂಡಿಂದ ನಾಳೆ ನಿನ್ ಪೆನ್ನನ್ನ ಇಸ್ಕೊಡ್ತೀನಿ, ಕೊಟ್ಬಿಡು ವಾಪಸ್ಸು. ಕೊಡಲ್ಲ. ಅನಿಕೇತ್ ಶಾಲು ಪೆನ್ನನ್ನ ಕೊಳದ ಹತ್ರ ಎಸ್ದುಬಿಟ್ಟು ಮನೆ ಕಡೆ ಓಡ್ ಹೋಗ್ತಾನೆ. ಶಾಲು ಅಲ್ಲೇ ನಿಂತು ಅಳೋದಕ್ ಶುರು ಮಾಡ್ತಾಳೆ. ಅನಿಕೇತ್ ನನ್ ಪೆನ್ನನ್ನ ಎಸ್ದುಬಿಟ್ಟ. ಆ ಪೆನ್ನು ನನ್ಗೆ ನಮ್ಮಪ್ಪ ಕೊಟ್ಟಿದ್ದು, ನಾನದನ್ನ ಅವ್ರ ನೆನ್ಪಿಗೆ ಅಂತ ಇಟ್ಕೊಂಡಿದ್ದೆ. ಶಾಲು ಆ ಪೆನ್ನನ್ನ ಹುಡ್ಕೋದಿಕ್ಕೆ ಆ ಕೊಳದ ಹತ್ರ ಹೋಗ್ತಾಳೆ. ಆ ಪೆನ್ನು ಕೊಳದ ಮಧ್ಯ ಭಾಗದಲ್ಲಿ ಕೆಸರಿನ ಮೇಲೆ ಬಿದ್ದಿತ್ತು. ಶಾಲು ಒಂದು ಕೋಲಿಂದ ಆ ಪೆನ್ನನ್ನ ತನ್ನ ಹತ್ರ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ಲು. ಆದ್ರೆ ಆ ಕೋಲು ಚಿಕ್ಕದಾಗಿತ್ತು. ನನಗನ್ಸತ್ತೆ ನಾನೇ ಇವಾಗ ಅದ್ರ ಹತ್ರ ಹೋಗ್ಬೇಕು ಅಂತ ಶಾಲು ಕೊಳದೊಳಗೆ ಪೂರ್ತಿಯಾಗಿ ಇಳ್ದಿದ್ಲು. ಆ ಕೊಳ ಪೂರ್ತಿ ಕೊಚ್ಚೆಯಿಂದ ತುಂಬ ಹೋಗಿತ್ತು. ಶಾಲು ಪೆನ್ನನ್ನ ತಗೊಳ್ಳೋದಿಕ್ಕೆ ಯಾವಾಗ ತನ್ನ ಕೈಯನ್ನ ಮುಂದೆ ಚಾಚಿದ್ಲು, ಯಾರೋ ಅವಳ ಕೈಯನ್ನ ಹಿಡ್ಕೊಂಡ್ರು. ಶಾಲು ತುಂಬಾ ಜೋರಾಗಿ ಕಿರ್ಚಕ್ ಶುರು ಮಾಡಿದ್ಲು. ಯಾರಾದ್ರೂ ನನ್ನ ಕಾಪಾಡಿ, ಯಾರಾದ್ರೂ ಕಾಪಾಡಿ, ಯಾರೋ ನನ್ನನ್ನ ಒಳಗಡೆ ಎಳಿತಾ ಇದ್ದಾರೆ. ಆ ಕ್ಷಣನೇ ಶಾಲು ಅಜ್ಜಿ ಅಲ್ಲಿಗೆ ಬಂದ್ರು. ಬರ್ತಾ ತನ್ನ ಜೊತೆಗೆ ಒಂದು ಕೋಲನ್ನ ತಗೊಂಡ್ ಬಂದಿದ್ರು. ಅಜ್ಜಿ ಕೈಯಲ್ಲಿದ್ದ ಕೋಲನ್ನ ಶಾಲು ಕಡೆ ಚಾಚಿದ್ರು. ಆ ಕೂಡ್ಲೆ ಆ ಕೊಳದಿಂದ ಒಂದು ಭಯಂಕರವಾದ ಭೂತ ಹೊರಗ್ ಬಂತು. ಆ ಭೂತ ಶಾಲುನ ಕೂದ್ಲು ಹಿಡ್ಕೊಂತು. ಅವಳನ್ನ ಎಳ್ಕೊಂಡು ಆ ಕೊಳದೊಳಗಡೆ ಹೊರಟೇ ಹೋಯ್ತು. ಅಯ್ಯೋ, ಯಾರಾದ್ರೂ ಕಾಪಾಡಿ ನನ್ ಮಗುನ, ಕಾಪಾಡಿ. ಅಜ್ಜಿಯ ಕೂಗನ್ನ ಕೇಳಿ ಮುನ್ನ ಅನಿಕೇತ್ ಮತ್ತೆ ಹಳ್ಳಿಯ ಬೇರೆ ಎಲ್ಲಾ ಜನಗಳು ಓಡು ಬರ್ತಾರೆ. ಪಾತಾಳ ಲೋಕದ ಭೂತ ನನ್ ಮೊಮ್ಮಗಳನ್ನ ಎಳ್ಕೊಂಡು ಹೋಯ್ತು. ಮುನ್ನ ವಾಪಸ್ ಮನೆಗ್ ಓಡ್ ಹೋಗಿ ಮಾಸ್ಕ್ ಮತ್ತೆ ಆಕ್ಸಿಜನ್ ಸಿಲಿಂಡರ್ ಅನ್ನ ಹಾಕೊಂಡ್ ಬರ್ತಾನೆ. ಬಂದವನೇ ಕೊಳದೊಳಗಡೆ ಧುಮುಕ್ತಾನೆ. ಮುನ್ನ ನೋಡ್ತಾನೆ ಆ ಭೂತ ಶಾಲುನ ಕೈ ಹಿಡ್ದು ಒಳಗೆ ಎಳ್ಕೊಂಡ್ ಹೋಗ್ತಿರತ್ತೆ. ಮುನ್ನ ಆ ಭೂತದ ಹಿಂದೆನೆ ಹೋಗ್ತಾನೆ. ಕೊಳದೊಳಗಡೆ ಇರೋ ಒಂದು ಬಾಗಿಲ್ ಮುಂದೆ ಆ ಭೂತ ಬಂದು ನಿಲ್ಲತ್ತೆ. ನನ್ಗನ್ಸುತ್ತೆ ಇದೇ ಪಾತಾಳ ಲೋಕದ ಬಾಗ್ಲು ಅಂತ. ಆ ಭೂತ ಶಾಲುನ ಆ ಬಾಗಿಲ್ ಒಳಗಡೆ ಕರ್ಕೊಂಡ್ ಹೋಗುತ್ತೆ. ಮುನ್ನ ಕೂಡ ಆ ಬಾಗಿಲಿಂದಾನೆ ಒಳಗ್ ಹೋಗ್ತಾನೆ. ಅವನು ಆ ಬಾಗಿಲಿಂದ ಒಳಗ್ ಹೋದ್ ಕೂಡ್ಲೆ ಆಕ್ಸಿಜನ್ ಮಾಸ್ಕ್ ಇಲ್ದೇನು ಕೂಡ ಅವನು ಉಸಿರಾಡ್ಬೋದು ಅಂತ ಗೊತ್ತಾಗತ್ತೆ. ಆ ಭೂತದ ಗಮನ ಮುನ್ನನ್ ಕಡೆ ಹೋಗತ್ತೆ. ಭೂತ ಮುನ್ನನ್ ಹತ್ರ ಹೋಗತ್ತೆ. ಕೂಡ್ಲೆ ಮುನ್ನ ಆ ಬಾಗ್ಲಿಂದ ಹೊರಗಡೆ ಈಚ್ಕೊಂಡ್ ಬಂದ್ಬಿಡ್ತಾನೆ. ಮುನ್ನ ಎಲ್ರಿಗೂ ಹೇಳ್ತಾನೆ ಅವನು ಪಾತಾಳ ಲೋಕನ ನೋಡ್ಕೊಂಡ್ ಬಂದೆ ಅಂತ. ಹಳ್ಳಿನಲ್ಲಿ ಕಾಣೆ ಆಗಿರೋ ಜನ ಬದುಕಿರ್ಬೋದು, ಅವರು ಪಾತಾಳ ಲೋಕದಲ್ಲಿ ಬಂದಿ ಆಗಿರ್ಬೇಕು. ಆದ್ರೆ ನಾವ್ ಆ ಭೂತನ ಸಾಯಿಸೋದ್ ಹೇಗೆ? ನಾನು ಗರುಡ ಪುರಾಣದಲ್ಲಿ ಓದಿದ್ದೆ, ಪಾತಾಳ ಲೋಕದ ರಾಕ್ಷಸಿಯರು ಅಮರರು ಅಂತ. ಅವ್ರನ್ನ ಸಾಯಿಸಕಂತೂ ಆಗಲ್ಲ. ಆದ್ರೆ ಒಂದು ಒಳ್ಳೆ ಉಪಾಯ ಇದೆ. ನಾವು ಪಾತಾಳ ಲೋಕದಲ್ಲಿ ಬಂದಿಯಾಗಿರುವ ಜನರನ್ನ ಆಚೆ ತರಬಹುದು. ಆದ್ರೆ ಭೂತಕನ್ಯಾ ಅಲ್ಲಿರುವಾಗ ಇದು ಹೇಗ್ ಸಾಧ್ಯ ಆಗುತ್ತೆ? ಪುರಾಣದಲ್ಲಿ ಇದನ್ನು ಬರೆಯಲಾಗಿದೆ. ಹುಣ್ಣಿಮೆಯ ರಾತ್ರಿಯಲ್ಲಿ ರಾಕ್ಷಸಿಯರು ಘೋರ ನಿದ್ರೆಯಲ್ಲಿರ್ತಾರಂತ. ಮುನ್ನ ಅನಿಕೇತ್ ಮತ್ತು ಹಳ್ಳಿಯ ಕೆಲವು ಜನಗಳು ಹುಣ್ಣಿಮೆಯ ರಾತ್ರಿ ಆ ಕೊಳದ ಒಳಗಿರೋ ಪಾತಾಳ ಲೋಕಕ್ಕೆ ಹೋಗ್ತಾರೆ.
ಅವರೆಲ್ಲರೂ ನೋಡ್ತಾರೆ ಆ ಭೂತ ನಿದ್ದೆ ಮಾಡ್ತಾ ಇರೋದನ್ನ. ಅಲ್ಲಿ ಬಂದಿಯಾಗಿದ್ದ ಪ್ರತಿಯೊಬ್ಬರನ್ನು ಅಲ್ಲಿಗೆ ಬಂದಿದ್ದ ಜನಗಳು ಅವರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಪ್ರತಿಯೊಬ್ರು ಜೀವಂತವಾಗಿದ್ರು. ಹಳ್ಳಿ ಜನಗಳೆಲ್ಲರೂ ಸೇರಿ ಆ ಕೊಳಕಾದ ಕೊಳನ ಮಣ್ಣಿನಿಂದ ಶಾಶ್ವತವಾಗಿ ಮುಚ್ಚಿಬಿಡ್ತಾರೆ. ಈಗಲೂ ಕೂಡ ಹಳ್ಳಿ ಜನಗಳಿಗೆ ತುಂಬಾನೇ ಭಯ ಇದೆ. ಯಾವತ್ತಾದ್ರೂ ಒಂದಿನ ಭೂತ ಈ ಮಣ್ಣನ್ನ ತೆಗೆದು ಹೊರಗೆ ಬರಬಹುದು ಅಂತ. ಭೂತದ ಸರ್ಕಸ್. ಸೌತ್ ಇಂಡಿಯಾದಲ್ಲಿ ಮೀನಾಕ್ಷಿಪುರ ಅಂತ ಒಂದು ಗ್ರಾಮ ಇರುತ್ತೆ. ಅಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ಶರ್ಮಾ ತಮ್ಮ ಮಕ್ಕಳಾದ ಪಿಂಟು ಮತ್ತೆ ಕಾಜಲ್ ಜೊತೆ ಇರ್ತಾರೆ. ಒಂದು ದಿನ ಪಿಂಟು ನ್ಯೂಸ್ ಪೇಪರ್ ಅಲ್ಲಿ ಸರ್ಕಸ್ ಬಗ್ಗೆ ಆಡ್ ಒಂದನ್ನ ನೋಡ್ತಾನೆ. ಅಮ್ಮ, ಊರ್ನಲ್ಲಿ ಸರ್ಕಸ್ನವ್ರು ಬಂದಿದ್ದಾರೆ, ಇಲ್ ನೋಡು ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೂಡ ಹಾಕಿದ್ದಾರೆ. ಅರೆ ವಾ, ಸರ್ಕಸ್! ಹೌದು, ಒಂದು ಟಿಕೆಟ್ಗೆ 50 ರೂಪಾಯಿ ಮಾತ್ರ. ಅಮ್ಮ, ನಮ್ಮನ್ನು ಸರ್ಕಸ್ ಕರ್ಕೊಂಡು ಹೋಗಮ್ಮ ಪ್ಲೀಸ್. ಇಲ್ಲ, ನಿಮ್ಮಪ್ಪ ಮನೆಗೆ ವಾಪಸ್ ಬರೋ ತನಕ ನೀವ್ ಎಲ್ಲೂ ಹೋಗೋ ಹಾಗಿಲ್ಲ. ನನ್ ಮಾತ್ ಕೇಳಿ ನೀವು. ಅಪ್ಪ ವಾಪಸ್ ಬರಕ್ಕೆ ಇನ್ನೂ ತುಂಬಾ ದಿನ ಬೇಕಾಗುತ್ತೆ. ಅಷ್ಟರಲ್ಲಿ ಆ ಸರ್ಕಸ್ ಅವರು ವಾಪಸ್ಸೇ ಹೋಗ್ಬಿಟ್ಟಿರ್ತಾರೆ. ಹೋಗು. ಹೋಗ್ಲಿ ಬಿಡು, ಏನ್ ಪರವಾಗಿಲ್ಲ, ಮತ್ತಿನ್ ಯಾವಾಗಾದ್ರೂ ಬಂದಾಗ ಹೋದ್ರೆ ಆಯ್ತು, ಅದ್ರಲ್ಲೇನಿದೆ. ನೀವೀಗ ನಿಮ್ಮ ಓದಿನ ಕಡೆ ಗಮನ ಕೊಡಿ. ಒಂದಿನ ಪಿಂಟು ಮತ್ತು ಕಾಜಲ್ ತಮ್ಮ ರೂಮಲ್ಲಿ ಕಂಬಳಿ ಹೊತ್ಕೊಂಡು ಮಲಗಿರ್ತಾರೆ. ಆಗ ಯಾರೋ ಕಾಜಲ್ನ ಕಂಬಳಿನ ಕೆಳಗೆಳಿತಾರೆ. ಕಾಜಲ್ ಗಾಢ ನಿದ್ರೆಯಲ್ಲಿದ್ದ್ರಿಂದ ಅವಳಿಗೆ ಅದ್ರ ಬಗ್ಗೆ ಗೊತ್ತೇ ಆಗ್ಲಿಲ್ಲ. ಕಂಬಳಿನ ಮತ್ತೆ ತಲೆ ತನಕ ಎಳ್ಕೊಂಡು ಮತ್ತೆ ಮಲಗ್ಬಿಡ್ತಾಳೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಯಾರೋ ಅವಳ ಪೂರ್ತಿ ಕಂಬಳಿನ ಕೆಳಗೆಸದ್ ಬಿಡ್ತಾರೆ. ಕಾಜಲ್ಗೆ ಭಯ ಆಗಿ ಅವಳು ಎದ್ದು ಬಿಡ್ತಾಳೆ. ಅವಳು ಎದ್ದು ನೋಡಿದಾಗ ಪಿಂಟು ಗಾಢ ನಿದ್ರೆಯಲ್ಲಿ ಇರ್ತಾನೆ. ಕಾಜಲ್ಗೆ ಏನ್ ಮಾಡ್ಬೇಕು ಅಂತಾನೆ ತೋಚೋದಿಲ್ಲ. ಕಾಜಲ್ ಭಯದಿಂದಾನೆ ಕೆಳಗೆ ಬಿದ್ದ ಅವಳ ಕಂಬಳಿನ ತಗೊಳಕ್ಕೆ ಅಂತ ಇಳಿತಾಳೆ. ಕಾಜಲ್ ಕಿರ್ಚೋಕ್ ಶುರು ಮಾಡ್ತಾಳೆ. ಪಿಂಟು ಭಯದಿಂದ ಎಚ್ಚರಗೊಳ್ತಾನೆ. ಏನಾಯ್ತು, ಯಾಕ್ ಕಿರ್ಚ್ತಾ ಇದೀಯಾ? ನನ್ನ ಬೆಡ್ ಕೆಳಗಡೆ ಯಾರೋ ಇದ್ದಾರೆ. ಮೊದ್ಲು ನನ್ನ ಕಂಬಳಿನ ಕೆಳಗೆ ಎಳೆದ್ರು, ನಾ ತಗೊಳಕ್ಕಿಂತ ಕೆಳಗೆ ಇಳ್ದಾಗ ನನ್ ಕೈ ಹಿಡ್ಕೊಂಡ್ ಎಳೆದ್ರು. ನಂಗ್ ಭಯ ಆಗ್ತಿದೆ. ಪಿಂಟು ಕಾಜಲ್ನ ಬೆಡ್ ಎತ್ತಿ ನೋಡಿದಾಗ ಕೆಳಗಡೆ ಅವ್ರಿಗೊಂದು ಚೀಟಿ ಸಿಗುತ್ತೆ. ಅವ್ರಿಗೆ ಆ ಬೆಡ್ ಕೆಳಗಡೆ ಒಂದು ಚೀಟಿ ಸಿಗುತ್ತೆ. ಆ ಚೀಟಿಲ್ ಬರ್ದಿರುತ್ತೆ, ಯಾರು ಸರ್ಕಸ್ ನೋಡಕ್ ಹೋಗಲ್ವೋ ಅವರು ಸತ್ ಹೋಗ್ಬಿಡ್ತಾರೆ ಅಂತ. ಮರುದಿನ ಬೆಳಗ್ಗೆ ಕಾಜಲ್ ಮತ್ತು ಪಿಂಟು ಆ ಚೀಟಿನ ಅವ್ರ ತಾಯಿಗೆ ತೋರಿಸ್ತಾರೆ. ನೀವು ಭಯ ಪಡೋ ಅಗತ್ಯ ಏನೂ ಇಲ್ಲ. ಇಲ್ಲಿ ಯಾರೋ ನಮ್ ಜೊತೆ ತಮಾಷೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನನಗನ್ನಿಸ್ತಾ ಇದೆ ಸರ್ಕಸ್ಸಿಗೆ ಹೋಗ್ಬೇಕು ಅಂತ ನೀವೇ ಈ ಕಟ್ಟು ಕತೆನ ಕಟ್ತಾ ಇದ್ದೀರಾ ಅಂತ. ಇನ್ನಂತೂ ಖಂಡಿತ ನಾನ್ ನಿಮ್ಗೆ ಸರ್ಕಸ್ಗೆ ಹೋಗಕ್ಕೆ ಬಿಡೋದೇ ಇಲ್ಲ. ಅಷ್ಟಲ್ಲಿ ಕಾಜಲ್ ಮತ್ತು ಪಿಂಟುವಿನ ತಂದೆ ಅಲ್ಲಿಗೆ ಬರ್ತಾರೆ. ಅರಿ, ನೀವೇನು ಇಷ್ಟ ಬೇಗ ಊರಿಂದ ಬಂದ್ಬಿಟ್ರಿ? ಹೌದು, ಆದ್ರೆ ಕಂಪನಿ ಮುಂದಿನ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡ್ಬಿಡ್ತು, ಅದಕ್ಕೆ ಬೇಗ ಬಂದ್ಬಿಟ್ಟೆ. ಹೇ ಹುರ್ರೇ, ನಾವೀಗ ಸರ್ಕಸ್ಗೆ ಹೋಗ್ಬಹುದು. ಕಾಜಲ್ ಮತ್ತು ಪಿಂಟುವಿನ ಪರಿವಾರ ಸರ್ಕಸ್ ನೋಡಕ್ಕೆ ಹೋಗ್ತಾರೆ. ಅವರು ಒಳಗಡೆ ಹೋಗೋಕೂ ಮುಂಚೆ ಆಚೆಗಡೆ ಒಬ್ಬ ಜೋಕರ್ ಅವ್ರ ಜೊತೆ ಹ್ಯಾಂಡ್ ಶೇಕ್ ಮಾಡ್ತಾನೆ. ಅದು ವಿಚಿತ್ರವಾಗಿತ್ತು. ನಂಗೆ ತುಂಬಾನೇ ಭಯ ಆಗ್ತಾ ಇದೆ ಮಮ್ಮಿ, ಇಲ್ಲಿ ಎಷ್ಟು ಕಡಿಮೆ ಜನ ಇದಾರೆ ನೋಡಿ, ಎಲ್ಲರೂ ಭಯಾನಕ ಭೂತಗಳ ತರ ಕಾಣಿಸ್ತಾ ಇದ್ದಾರೆ. ನೀವಿಬ್ರೆ ಸರ್ಕಸ್ ನೋಡ್ಬೇಕು ಅಂತ ಹೇಳಿದ್ದಲ್ವಾ, ಈಗ ಟಿಕೆಟ್ ತಗೊಂಡಾಗಿದೆ, ಪೂರ್ತಿ ಸರ್ಕಸ್ ನೋಡ್ಕೊಂಡೆ ಮನೆಗ್ ಹೋಗೋಣ. ಸುಮ್ನೆ ದುಡ್ಡನ್ನ ಹಾಳು ಮಾಡ್ತೀರಾ ನೀವು. ಸರ್ಕಸ್ ನ ಒಳಗಡೆ ಹೋಗಿ ಕಾಜಲ್ ನ ಪರಿವಾರ ಸ್ಟೇಜ್ ನ ಮುಂದಿನ ಸಾಲಿನಲ್ಲಿರೋ ಕುರ್ಚಿಗಳಲ್ಲೇ ಕೂತ್ಕೋತಾರೆ. ಕಾಜಲ್ ಕೂತಿರೋ ಕುರ್ಚಿ ಇದ್ದಕ್ಕಿದ್ದ ಹಾಗೆ ಭೂಮಿ ಒಳಗಡೆ ಕುಸ್ತ ಹೋಗ್ಬಿಡುತ್ತೆ. ಅವರಮ್ಮ ಹುಡ್ಕೋಕ್ ಶುರು ಮಾಡ್ತಾಳೆ. ಕಾಜಲ್ ಎಲ್ಲಿ ಹೋದ್ಲು? ಪಿಂಟು ಮತ್ತು ಅವನ ತಂದೆ ತಾಯಿಗೆ ಏನ್ ಮಾಡ್ಬೇಕು ಅಂತ ತೋಚೋದೇ ಇಲ್ಲ. ಅವ್ರು ಏನ್ ತಾನೇ ಮಾಡ್ತಾರೆ, ಅಲ್ಲಿ ಸ್ಟೇಜ್ ಮೇಲೆ ಒಬ್ಳು ಭಯಾನಕವಾಗಿ ಕಾಣೋ ಹೆಂಗ್ಸು ಒಂದು ಬೆಂಕಿ ಹತ್ತಿರೋ ಸರ್ಕಲ್ ಇಂದ ಆಚೆ ಈಚೆ ಹಾರೋಕ್ ಶುರು ಮಾಡ್ತಾಳೆ. ಆ ಸರ್ಕಸ್ ಆಟದಲ್ಲಿ ಪಿಂಟುವಿನ ತಂದೆ ಪಕ್ಕದಲ್ಲಿದ್ದವರಿಗೆ ಕೇಳ್ತಾರೆ. ಅಣ್ಣವ್ರೆ, ನನ್ನ ಮಗಳು ಭೂಮಿಯ ಒಳಗಡೆ ಹೋಗ್ಬಿಟ್ಲು. ಹೇ ಸುಮ್ನಿರಪ್ಪ, ನಾವಲ್ಲಿ ಸರ್ಕಸ್ ಮಜಾ ತಗೊಳೋದಕ್ ಬಿಡ್ತೀಯಾ? ಪಿಂಟುವಿನ ತಂದೆ ಮತ್ತೊಬ್ಬರನ್ನ ಕೇಳ್ತಾರೆ. ಅಣ್ಣವ್ರೆ, ನನ್ನ ಮಗಳು ಭೂಮಿಯ ಒಳಗಡೆ ಹೋಗ್ಬಿಟ್ಲು. ಇವರೆಲ್ಲ ಸತ್ ಹೋಗಿದ್ದಾರೆ, ಇವರೆಲ್ಲ ಮೃತದೇಹಗಳು, ಮೃತದೇಹ ಎಲ್ಲ ಬೆಂಕಿಯಲ್ಲಿ ಸುಟ್ಟು ಹೋಗಿರೋರು, ಭೂಮಿಯಲ್ಲಿ ಊತ್ ಹೋಗಿರೋರು.
ಅಷ್ಟರಲ್ಲೇ ಸರ್ಕಸ್ ಅಲ್ಲಿ ಕುಳಿತ ಎಲ್ಲಾ ಜನರ ಮುಖ ಭಯಾನಕವಾಗಿ ಹೋಗುತ್ತೆ. ಆಮೇಲೆ ಅವರೆಲ್ಲರೂ ಪಿಂಟುವಿನ ಪರಿವಾರದ ಕಡೆ ನಿಧಾನಕ್ಕೆ ಬರೋಕ್ ಶುರು ಮಾಡ್ತಾರೆ. ಅಷ್ಟರೊಳಗೆ ಪಿಂಟುವಿನ ಪರಿವಾರ ಮೇನ್ ಗೇಟ್ ಇರೋ ಜಾಗದಲ್ಲಿ ಓಡೋಕ್ ಶುರು ಮಾಡ್ತಾರೆ. ಪಿಂಟುವಿನ ತಂದೆ ತಾಯಿಯೇನೋ ಗೇಟಿಂದ ಆಚೆ ಹೋಗ್ಬಿಡ್ತಾರೆ. ಆದ್ರೆ ಪಿಂಟು ಕಾಲಡುವಿ ಒಳಗಡೆನೆ ಬಿದ್ದ್ಬಿಡ್ತಾನೆ. ದೆವ್ವಗಳು ಅವನನ್ನ ಎತ್ಕೊಂಡು ಹೋಗ್ಬಿಡ್ತಾವೆ ಮತ್ತೆ ಸರ್ಕಸ್ನ ಬಾಗ್ಲು ಮುಚ್ಚ ಹೋಗುತ್ತೆ. ನಾವು ನಮ್ಮಿಬ್ಬರು ಮಕ್ಕಳನ್ನು ಕಳ್ಕೊಂಡ್ಬಿಟ್ವಿ. ಕಾಜಲ್ ಮತ್ತು ಪಿಂಟುವಿನ ತಂದೆ ಪೊಲೀಸ್ ಸ್ಟೇಷನ್ಗೆ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಕ್ಕೆ ಬರ್ತಾರೆ. ಸರ್ಕಸ್ ಊರ್ನಲ್ಲಿ ಯಾವ ಸರ್ಕಸ್ ಬಂದಿಲ್ವಲ್ಲ, ನಿಮ್ಮಿಬ್ಬರಿಗೂ ಹುಚ್ಚಿಗೆ ಚಿಡ್ದಿದ್ಯಾ? ನೀವು ನನ್ನ ಜೊತೆ ಬನ್ನಿ ಸರ್. ಇನ್ಸ್ಪೆಕ್ಟರ್ ಅವ್ರ ಜೊತೆ ಆ ಜಾಗಕ್ಕೆ ಬರ್ತಾರೆ. ಆದ್ರೆ ಅಲ್ಲಿ ಸರ್ಕಸ್ ಇರೋದೇ ಇಲ್ಲ. ಆ ಸರ್ಕಸ್ ಇಲ್ಲೇ ಇತ್ತು ಸರ್. ನಾನ್ ನಿಮ್ಗೀಗ ಹೇಗ ಅರ್ಥ ಮಾಡಿಸ್ಲಿ? ಆ ಸರ್ಕಸ್ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಆಡ್ ಕೂಡ ಬಂದಿತ್ತು. ಇನ್ಸ್ಪೆಕ್ಟರ್ ಅವ್ರ ಜೊತೆ ಅವ್ರ ಮನೆಗೂ ಹೋಗ್ತಾರೆ. ಮಿಸಸ್ ಶರ್ಮಾ ಆ ನ್ಯೂಸ್ ಪೇಪರ್ ನ ಹುಡ್ಕೋಕ್ ಶುರು ಮಾಡ್ತಾರೆ, ಆ ಆಡ್ ಇದ್ದ ನ್ಯೂಸ್ ಪೇಪರ್ ಅನ್ನ. ಆದ್ರೆ ಅವ್ರಿಗೆ ಯಾವ ನ್ಯೂಸ್ ಪೇಪರು ಸಿಗೋದೇ ಇಲ್ಲ. ಒಂದ್ ನಿಮಿಷ ಇರಿ, ನಾನು ಈಗ್ಲೇ ಬರ್ತೇನೆ. ಆ ಇನ್ಸ್ಪೆಕ್ಟರ್ ಮಿಸ್ಟರ್ ಶರ್ಮಾ ಅವರ ಅಕ್ಕಪಕ್ಕದ ಮನೆಗಳಲ್ಲಿ ವಿಚಾರಣೆ ಮಾಡೋಕೆ ಶುರು ಮಾಡ್ತಾರೆ. ಇಲ್ಲಿ ಮಿಸ್ಟರ್ ಶರ್ಮಾ ಅವರಿಗೆ ಇಬ್ರು ಮಕ್ಕಳಿದ್ರ? ಹೌದು, ತುಂಬಾ ವರ್ಷಗಳ ಹಿಂದೆ ಈ ಊರಿಗೆ ಒಂದು ಸರ್ಕಸ್ ಬಂದಿತ್ತು. ಸರ್ಕಸ್ಗೆ ಬೆಂಕಿ ಬಿತ್ತು, ಇವರಿಬ್ರು ಮಕ್ಕಳು ಕೂಡ ಆ ಸರ್ಕಸ್ ಅಲ್ಲೇ ಸತ್ತು ಹೋದ್ರು. ಆಗ್ಲಿಂದ ಇವರ ಮಾನಸಿಕವಾಗಿ ಆರೋಗ್ಯನೇ ಹಾಳು ಮಾಡ್ಕೊಂಡಿದ್ದಾರೆ. ಪ್ರತಿ ಸಲ ಜುಲೈ ತಿಂಗಳು ಬಂದಾಗ್ಲೂ ಇವರು ಕಾಲ್ಪನಿಕ ಸ್ಥಿತಿಗೆ ಹೋಗ್ಬಿಡ್ತಾರೆ. ಪ್ರತಿ ಸಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಬಹುಶಃ ನೀವು ಸ್ಟೇಷನ್ಗೆ ಹೊಸಬ್ರು ಅಂತ ಅನ್ಸುತ್ತೆ. ಹೌದು, ಅವರಿಬ್ಬರಿಗೆ ಏನು ಹೇಳೋಂತ ಅವಶ್ಯಕತೆ ಇಲ್ಲ. ನೀವು ಹೊರಡಿ. ಮುಂದಿನ ವರ್ಷ ತನ್ನ ಮಕ್ಕಳು ಕಳ್ಕೊಂಡಿದ್ದಾರೆ ಅಂತ ಮತ್ತೆ ನಿಮ್ಮ ಹತ್ರ ರಿಪೋರ್ಟ್ ಬರ್ಸೋದಕ್ಕೆ ಬಂದೇ ಬರ್ತಾರೆ.